ಮಂಡ್ಯದಲ್ಲಿ ಇಂದು ಕೂಡ ಕಾವೇರಿ ಹೋರಾಟ ಜೋರಾಗಿರುವಂತದ್ದು. ಇವತ್ತು ಮಂಡ್ಯದ ಬಿಜೆಪಿ ಕಾರ್ಯಕರ್ತರು ಪಟಾಪಟಿ ಚಡ್ಡಿಯನ್ನು ಧರಿಸಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು, ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯದ ಬಿಜೆಪಿ ಕಾರ್ಯಕರ್ತರು ಬಿಜೆಪಿಯ ಕಚೇರಿ ಮುಂಭಾಗ ಕುಳಿತು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು, ಅದರ ಜೊತೆಗೆ ಪಟಾಪಟಿ ಚಡ್ಡಿಯನ್ನು ಕೂಡ ಧರಿಸಿ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನ ಬಿಡಬಾರದು ಅನ್ನುವಂತ ಒತ್ತಾಯಗಳನ್ನ ಇವರು ಮಾಡ್ತಾ ಇರುವಂತದ್ದು. ಹಾಗೆ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಇದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ. ಯಾಕೆ ಈ ಒಂದು ಹೋರಾಟ ನೋಡಿ, ಇವತ್ತು ರಾಜ್ಯ ಸರ್ಕಾರ ಒಂದ್ ಕಡೆ ಮಾಧ್ಯಮಗಳು ಹೇಳುತ್ತೆ, ನಾವು ಕರ್ನಾಟಕದ ರೈತರ ಪಾಲಿನ ನೀರನ್ನು ನಾವು ಕೊಡ್ಲಿಕ್ಕೆ ಸಿದ್ಧ, ಬೆಳೆಗಳಿಗೆ ನೀರು ಕೊಡ್ಲಿಕ್ಕೆ ಸಿದ್ಧ ಅಂತೇಳಿ ನಿತ್ಯ ನಿರಂತರವಾಗಿ ಎಗಿಲ್ದೇನೆ ಇವತ್ತು ಕನ್ನಂಬಾಡಿ ಕಟ್ಟೆಯಿಂದ ನೀರು ಬಿಡೋದ್ರ ಮುಖಾಂತರ ತಮಿಳುನಾಡಿಗೆ ಒಂದು ವಾಟರ್ ಭಾಗ್ಯವನ್ನ ಕೊಟ್ಟಿದ್ದಾರೆ, ಕನ್ನಂಬಾಡಿ ಖಾಲಿ ಭಾಗ್ಯವನ್ನ ಕೊಟ್ಟಿದೆ ಈ ಸರ್ಕಾರ. ಇವತ್ತು ಅಕ್ಷರ ಸಹ ಏನು ರೈತರ ಬದುಕಿಗೆ ಬೆಂಕಿ ಇಡ್ತಾ ಇದೆ ರಾಜ್ಯ ಸರ್ಕಾರ, ನುಡಿದಂತೆ ನಡೀತಾ ಇಲ್ಲ. ಇವತ್ತು ಕೂಡಲೇ ತತ್ಕ್ಷಣ ನೀರು ನಿಲ್ಲಿಸಬೇಕು ಅಂತೇಳಿ ಆಗ್ರಹ ಮಾಡ್ತೀವಿ. ನೀರೇನಾರ ನಿಲ್ಲಿಸಿದ್ರೆ ಪಕ್ಷಾತೀತವಾಗಿ ಅವರಿಗೆ ನಾವು ಬೆಂಬಲ ಕೊಡ್ತೀವಿ, ಅವ್ರು ಒಟ್ಟಿಗಿದ್ದೀವಿ. ಕೂಡಲೇ ನಿಲ್ಲಿಸಬೇಕು. ಸರ್ವಪಕ್ಷದ ಸಭೆಯಲ್ಲಿ ನಾವು ನೀರು ಬಿಡಲ್ಲ ಅಂತೇಳಿ ಇವತ್ತು ನೀರು ಬಿಡ್ತಾ ಇರ್ತಕ್ಕಂಥದ್ದು ರೈತರಿಗೆ ಮಾಡಿದಂತ ಮಹಾದ್ರೋಹ. ಇವನ್ ಹೇಳ್ತೀನಿ, ನಾವು ರಕ್ತದಲ್ಲಿ ಲೆಟರ್ ಪತ್ರ ಬರೆದಿದ್ದೀವಿ, ಅದಕ್ಕೂ ನೀರು ನಿಲ್ಲಿಸಿಲ್ಲ. ಮಣ್ಣು ತಿಂದು ಪ್ರತಿಭಟನೆ ಮಾಡಿದೀವಿ, ಅದಕ್ಕೂ ನೀರು ನಿಲ್ಲಿಸಿಲ್ಲ. ಚಡ್ಡಿ ಮೆರವಣಿಗೆ ಮಾಡ್ತಾ ಇದೀವಿ, ಅದಕ್ಕೂ ನೀರು ನಿಲ್ಲಿಸಿಲ್ಲ ಅಂತ ನನ್ನ ನಂಬಿಕೆ ಇಲ್ಲ. ಬೆತ್ತಲೆಯಾಗಿ ಹೊರಟು ಇವರು ಕಾವೇರಿ ನೀರನ್ನ ನಿಲ್ಲಿಸೋದಿಲ್ಲ ತಮಿಳುನಾಡು ಕೊಡೋದಕ್ಕೆ. ಈಗ ಚಡ್ಡಿ ಚಳವಳಿ ಮಾಡ್ತಾ ನೀರು ನಿಲ್ಲಿಸಲ್ಲ ಇವರಿಗೆ. ಐ ಎನ್ ಟಿ ಐ ಏನು ಒಕ್ಕೂಟ ಮಾಡ್ಕೊಂಡಿದ್ರು, ಸ್ಟಾಲಿನ್ ಒಳ್ಳೆ ಸ್ಟಾಲಿನ್ ಉಳಿಸ್ಕೊಳ್ಳೋಕ್ಕೋಸ್ಕರಾಗಿ ಕೇಂದ್ರ ಸರ್ಕಾರಕ್ಕೋಸ್ಕರಾಗಿ ಮಂಡ್ಯದ ರೈತರನ್ನ ಕನ್ನಡ ರೈತರ ಬಲಿ ಕೊಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ. ಈ ಕೂಡ ನೀರು ನಿಲ್ಲಿಸಬೇಕು, ಇಲ್ದವರು ರಾಜ್ಯದಾದ್ಯಂತ ಚಡ್ಡಿ ಮೆರವಣಿಗೆಯನ್ನ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಇವರು ಬೆತ್ತಲೆ ಮೆರವಣಿಗೆ ಮಾಡಿದ್ರು ಸಹ ನೀರು ನಿಲ್ಲಿಸಿಲ್ಲ ಅನ್ನೋದು ನಮಗೆ ಭರವಸೆ ಇದೆ. ನೀರನ್ನು ಈ ಕೂಡ ನಿಲ್ಲಿಸಬೇಕು, ಇಲ್ಲ ಅಂತಂದ್ರೆ ರಾಜ್ಯದಾದ್ಯಂತ ಉಗ್ರವಾದ ಪ್ರತಿಭಟನೆ ನಾವು ಮಾಡ್ತೇವೆ. ಇದು ಬಿಜೆಪಿ ಹೋರಾಟಗಾರರ ಆಕ್ರೋಶದ ನುಡಿಗಳಾಗಿರುವಂತದ್ದು, ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ರಾಜ್ಯ ಸರ್ಕಾರ ತಮಿಳುನಾಡು ಓಲೈಕೆಗಾಗಿ ತಮಿಳುನಾಡಿಗೆ ನೀರನ್ನ ಬಿಡುವಂತ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತ ಆಕ್ರೋಶದ ಮಾತುಗಳನ್ನ ಆಡ್ತಾ ಇದ್ದಾರೆ. ಮಂಡ್ಯದಿಂದ ಕ್ಯಾಮೆರಾ ಪರ್ಸನ್ ಯೋಗೇಶ್ವರ್ ಜೊತೆ ಸುನೀಲ್ ಗೌಡ, ನ್ಯೂಸ್ 18.